ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮಲ್ನಾಡು ಮಗ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಜೀಗುಜ್ಜೆ ಸಾಂಬಾರು, ಈ ಜೀಗುಜ್ಜೆ ಅನ್ನೋದು ಮಲ್ನಾಡಲ್ಲಿ ಗೊತ್ತಿರುತ್ತೆ, ಕಾಮನಾಗಿ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲ, ಮಲ್ನಾಡಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಇದು ಮಾರ್ಕೆಟಲ್ಲಿ ಸಿಗತ್ತೆ. ನಾನೇನು ಮಾಡಿದ್ದೀನಿ ಇವಾಗ, ಒಂದು ಜೀಗುಜ್ಜೆ ತೊಗೊಂಡ್ಬಿಟ್ಟು ಹೆಚ್ಚಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆಯೇ ಜೊತೆಗೆ ಅದಕ್ಕೆ ಸಾಂಬಾರು ಮಾಡಲಿಕ್ಕೆ ಹೆಸರುಬೇಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆಯೇ ಹುಣಸೆ ಹಣ್ಣಿನ ರಸ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಜೊತೆಗೆ ಇದನ್ನೇನು ಇಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆಯೇ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಟೇಸ್ಟಿಗೆ ನಿಮಗೆ ಶುಂಠಿ ಎಷ್ಟು ಬೇಕೋ ಅಷ್ಟು ನಾನು ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ. ಇದಿಷ್ಟು ಏನು ತೊಗೊಂಡೆ ಅಂತ ಹೇಳಿದರೆ ಇದನ್ನು ಫ್ರೈ ಮಾಡಿಬಿಟ್ಟು ಮಿಕ್ಸಿ ಹಾಕ್ಕೊಳ್ಳಿಕ್ಕಂತ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಹಾಗೆಯೇ 2 ಚಮಚ ಖಾರ ಪುಡಿ, ಸಾಂಬಾರು ಪುಡಿ, ಸಾಂಬಾರು ಮಸಾಲ, 1 ಚಿಟಿಕೆ ಅರಿಶಿಣ, ಹಾಗೆಯೇ ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಹಾಗೆ 2 ಹಸಿಮೆಣಸು ತೊಗೊಂಡಿದ್ದೀನಿ. ಈಗ ಈ ಒಂದು ರೆಸಿಪಿ ಮಾಡೋಕ್ಕೆ ಮೊದಲು ಹೇಗೆ ತಯಾರಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ನಾನು ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಸ್ವಲ್ಪ ಕಾದ್ಮೇಲೆ ನಂತರ ಇದನ್ನು ಏನಿದೆ ಮಿಕ್ಸಿ ಹಾಕ್ಕೊಳ್ಳಿಕ್ಕೆ ಏನು ಟೊಮೆಟೊ, ಈರುಳ್ಳಿ, ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ, ಕಾಯಿ ಎಲ್ಲ ತೆಗೆದು ಇಟ್ಕೊಂಡಿದ್ವ, ಅದನ್ನು ಈ ಪ್ಯಾನಲ್ಲಿ ನಾನು ಫ್ರೈ ಮಾಡ್ಕೊಳ್ತೀನಿ. ಕಾದಿದೆ, ನಾನಿವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ. ಅದಕ್ಕೆ ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ನಾವು ಫ್ರೈ ಹಾಕೊಂಡ್ಬಿಡೋಣ. ಏನಕ್ಕೆ ಫ್ರೈ ಮಾಡ್ಕೊಳ್ಳೋದಂತ ಹೇಳಿದ್ರೆ ಇದು ಹಾಕಿ ಸ್ಮೆಲ್ ಬಂದ್ಬಿಡುತ್ತೆ, ಟೊಮೊಟೊ ಹಾಗೆ ಈರುಳ್ಳಿ ಹಾಗೆ ಮಿಕ್ಸಿ ಹಾಕಿದ್ರೆ ಸ್ಮೆಲ್ ಬಂದ್ಬಿಡುತ್ತೆ, ಹಸಿ ಹಸಿ ಸ್ಮೆಲ್ ಬಂದ್ಬಿಡುತ್ತೆ. ಹಾಗೆಯೇ ತುರಿದ ಕಾಯಿ ಹಾಕ್ತಾ ಇದ್ದೀನಿ. ಈಗ ಬೇರೆ ಮಸಾಲ ಮಾಡಬೇಕಂತ ಹೇಳಿದರೆ ಅದನ್ನು ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಮಿಕ್ಸಿ ಹಾಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಬನ್ನಿ ಸಾಂಬಾರಿಗಾದ್ರೆ ಅದು ಹಸಿ ಹಸಿ ಸ್ಮೆಲ್ ಬರುತ್ತೆ. ಅಂದರೆ ನೀವು ಮಿಕ್ಸಿಗೆ ಈ ಥರ ಮಾಡ್ಕೋಬೋದು, ಸಾಂಬಾರು ಮಾಡಬೇಕಾದ್ರೆ ಫ್ರೈ ಮಾಡಿಕೊಂಡು ಹಾಗೆಯೂ ಮಾಡ್ಬೋದು. ಬಟ್ ನಾನಿಲ್ಲೇನು ಮಾಡಿದ್ದೀನಿ, ಮಿಕ್ಸಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಖಾರ ಪುಡಿ, ಸಾಂಬಾರು ಪುಡಿ, ಸಾಂಬಾರು ಮಸಾಲ, ಅರಿಶಿನ, ಇದಿಷ್ಟನ್ನು ಸಹ ನಾನೇನು ಮಾಡ್ತೀನಿ ಫ್ರೈಗೆ ಹಾಕ್ಕೊಳ್ತೀನಿ. ಇವಾಗ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ನಾನಿವಾಗ ಮಿಕ್ಸಿ ಹಾಕಿ ಕಾರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಸ್ವಲ್ಪ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ.
ಚೆನ್ನಾಗಿ ಕಾದಿದೆ, ಉರಿ ಸ್ವಲ್ಪ ಕಮ್ಮಿ ಇಟ್ಕೊಳ್ಳೋಣ. ಇದಕ್ಕೆ ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾದ ನಂತರ ಸಾಸಿವೆ ಹಾಕ್ತಿದ್ದೀನಿ. ಇವಾಗ ಅದಕ್ಕೆ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಯಾವುದೇ ನಿಮಗೆ ಅಡುಗೆ ಮಾಡೋದಾದರೂ ಈರುಳ್ಳಿ ಒಂದು ಫ್ರೈ ಮಾಡ್ಕೊಂಡ್ರೆ ಅದ್ರ ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ. ಮಾಮೂಲಾಗಿ ನಿಮಗೆ ಈ ಬೀಜದ ಸಾಂಬಾರು ಮಾಡ್ಬೇಕಂದಾಗ ವೆಜ್ ಐಟಮ್ಸು ಏನಿರುತ್ತೆ ನಿಮಗೆ ಮಸಾಲಗಳು ಅದನ್ನ ಹಾಕ್ಬೇಕಂತಿಲ್ಲ. ಅದಕ್ಕೆ ನಮಗೆ ಮಟನ್ ಫ್ಲೇವರ್ ಅಂತ ತುಂಬ ಇರ್ತಾರೆ, ನಾನು ಅದನ್ನು ಯೂಸ್ ಮಾಡ್ತಾರೆ ಅಂತ ಇವತ್ತು ಅದನ್ನು ಮಾಡಿಲ್ಲ. ಸಾಂಬಾರು ಮಸಾಲೆ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹಿಂದೆನೂ ಕೂಡ ರೆಸಿಪಿಗಳನ್ನು ಬಿಟ್ಟಿದ್ರು, ಅದು ತುಂಬ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಹಾಗೆ ಈ ಮಲ್ಲ ನೋಡಿ, ಇದು ಗಂಡು ಮಕ್ಕಳ ಅಡುಗೆ ಇವತ್ತು ಹೇಗಿದೆ ಅಂತ ನೀವು ಕೂಡ ಮಾಡಿ ಹೇಳಿ. ನಿಮಗೆ ಮಾಮೂಲಿ ವೆಜ್ ಐಟಮ್ಸಲ್ಲಿ ನಿಮಗೆ ಜೀಗುಜ್ಜೆ ಇದೆಯಲ್ಲ, ಅದನ್ನು ವಿಶಿಷ್ಟ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇವಾಗ ಏನು ಮಿಕ್ಸಿ ಹಾಕ್ಕೊಂಡಿದ್ನೋ ಆ ಖಾರ ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ನೀರು ಎಷ್ಟು ಬೇಕು ಅಷ್ಟು. ನಾನಿಲ್ಲಿ ಎರಡು ಜನ ಅಡುಗೆ ಮಾಡ್ತಿರೋದ್ರಿಂದ ಒಂದು 2-3 ಗ್ಲಾಸ್ ನೀರು ಹಾಕ್ಬಿಡ್ತೀನಿ. ನಾನಿವಾಗ ಖಾರನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ 2-3 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಟೊಮೆಟೊ ಉಳಿಸಿದ್ದೀನಿ. ನಿಮಗೆ ಇಲ್ಲಿ ಹುಣಸೆ ಹಣ್ಣಿನ ಅವಶ್ಯಕತೆ ಇಲ್ಲ, ಬಟ್ ಏನು ಗೊತ್ತಾ, ಚೆನ್ನಾಗಿ ಬರುತ್ತೆ ಹುಣಸೆ ಹಣ್ಣು ಹಾಕಿದರೆ. ಯಾಕಂದ್ರೆ ನಾನು ಆಲ್ರೆಡಿ ನಾನಲ್ಲಿ 3 ಟೊಮೆಟೊ ಹಾಕಿದ್ದೀನಿ, ಆದ್ರೂ ಕೂಡ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆ ಹಸಿಮೆಣಸು 2 ತಗೊಂಡಿದ್ನ, ಅದನ್ನ ಹಾಕಿದ್ದೀನಿ. ಹಾಗೆ ಹೆಸರುಬೇಳೆ ನನ್ನ ತೊಳೆದ್ಬಿಟ್ಟು ಇಟ್ಟಿದ್ದೆ. ಹೀಗೆ ಜೀಗುಜ್ಜೆನ ತುಂಬ ಹೊತ್ತು ಬೇಯಿಸ್ಬೇಕಂತ ಇಲ್ಲ, ನಿಮ್ಮ ಒಂದು 2 ಕುದಿ ಬಂದರೆ ಚೆನ್ನಾಗಿ ಬೆಂದ್ಬಿಡತ್ತೆ, ಸ್ಮೂತ್ ಇರತ್ತೆ. ನಮ್ಮ ಮಲ್ನಾಡು ಮಗ ಚಾನಲ್ನಿಂದ ಬರ್ತಿರುವಂಥ ಕೆಲವೊಂದು ರೆಸಿಪಿಗಳನ್ನೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಸಹ ಒಳ್ಳೊಳ್ಳೆ ರೆಸಿಪಿ ವೀಡಿಯೋಗಳನ್ನ ನೆಕ್ಸ್ಟ್ ನಿಮ್ಗೆ ಏನಂತ ಹೇಳಿದ್ರೆ
ಮಸಾಲಾ ಬಜ್ಜಿ ಮಾಡೋದು ಏನಂತ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಮುಂದಿನ ವಾರದಲ್ಲಿ. ಹಾಗೆ ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಹೆಚ್ಚಿರುವಂಥ ಜೀರಿಗೆನ ಅದಕ್ಕೆ ಹಾಕ್ತಾ ಇದ್ದೀನಿ. ನಿಮಗೆ ಜೀಬುಜೆ ಬೇಯೋದೇನು ಅಷ್ಟೇನು ಟೈಮ್ ತೊಗೊಳಲ್ಲ, ಬಟ್ ಅದು ನಾನು ಬೇಳೆ ಹಾಕಿದ್ದೀನಲ್ಲ ಹೆಸರು ಬೇಳೆ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗ್ಬಿಟ್ಟು ಜೀಬುಜೆ ಹಾಕಿ ಒಂದು 10 ನಿಮಿಷ ಕುದಿಯಕ್ಕೆ ಬಿಡೋಣ. ನಿಮಗೂ ಕೂಡ ಏನಾದ್ರೂ ರೆಸಿಪಿ ಮಾಡಿ ಯೂಟ್ಯೂಬಲ್ಲಿ ಬಿಡಬೇಕು ಅಂತ ಹೇಳಿದರೆ ದಯವಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮಲ್ನಾಡ್ ಮಗ ಉಲ್ಲಾಸ್ ಚಾನಲ್ನಲ್ಲಿ, ಅದಕ್ಕೆ ನೀವು ಸೆಂಡ್ ಮಾಡ್ಬೋದು ವಾಟ್ಸಪ್ ನಂಬರಿಗೆ. ಈ ಮಲೆನಾಡಲ್ಲಿ ಮಾಡೋ ಫುಡ್ಗಳಿದೆಯಲ್ಲ ಅದರಷ್ಟು ಟೇಸ್ಟಿ ಫುಡ್ಸು ಬೇರೆ ಎಲ್ಲಿ ನಿಮ್ಗೆ ಯಾವುದು ಎಂಥ ಹೋಟೆಲಲ್ಲೂ ಅಥವಾ ಯಾವುದ್ರಲ್ಲಿ ತಿನ್ನೋದು ಸಹ ಟೇಸ್ಟ್ ಸಿಗಲ್ಲ. ಇವಾಗ ಒಂದು 10 ನಿಮಿಷ ಟೈಮು ಕುದಿಲಿಕ್ಕೆ ಬಿಡ್ತೀನಿ. ಚೆನ್ನಾಗಿದೆ, ಚೆನ್ನಾಗಿ ಫ್ಲೇವರು ಬರ್ತಾ ಇದೆ. ನೋಡಿ ಸಾಂಬಾರ್ ರೆಡಿ ಆಗಿದೆ, ಚೆನ್ನಾಗಿ ಬಂದಿದೆ, ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಇದೆ. ನೀವು ಮಾಡಿ ಹಾಗೆ ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ಯೂಟ್ಯೂಬಲ್ಲಿ. ಹಾಗೆ ಪ್ರತಿ ವಿಡಿಯೋಗಳಿಗೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ಈ ನಿಮ್ಮ ಮಲೆನಾಡು ಮಗ ಚಾನಲ್ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಲಿ. ಹಾಗೆ ನೀವು ಕೂಡ ಏನೋ ರೆಸಿಪಿ ಮಾಡಿ ಯೂಟ್ಯೂಬಲ್ಲಿ ಬಿಡಬೇಕು ಅಂತ ಹೇಳಿದರೆ ಹಾಗೆ ತಿಳಿಸಿದ್ದೀನಿ ವಾಟ್ಸಪ್ ನಂಬರಿಗೆ ಕಳಿಸಿ. ಎಲ್ಲರಿಗೂ ಈ ಮಲೆನಾಡು ಮಗ ಚಾನಲ್ನಿಂದ ಕೃತಜ್ಞತೆಗಳು ಹಾಗೆ ಧನ್ಯವಾದಗಳು. ಪ್ರತಿಯೊಂದನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ.